ಹಲೋ ವಿವರ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಹಚಿಕೋ ಅನ್ನೋ ಈ ನಾಯಿಯ ಪ್ರಾಮಾಣಿಕತೆ ಹಾಗೂ ಬಾಂಧವ್ಯವನ್ನು ನೋಡಿದರೆ ಎಂಥವರಿಗಾದರೂ ಕುರುಡು ಚುರುಕನಿಸುತ್ತೆ. ಇಡೀ ವಿಶ್ವವೇ ತಿರುಗಿ ನೋಡಿದ ಹಾಗೆ ಮಾಡಿದ ಈ ನಾಯಿಯ ಕಥೆಯನ್ನು ಈ ವಿಡಿಯೋದ ಮೂಲಕ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಒತ್ತಿ. ಅದು ನವೆಂಬರ್ 1920 ಹುಟ್ಟಿದ ಅಕೀಟಾ ತಳಿಯ ಹಚಿಕೋ ಅನ್ನೋ ಹೆಸರಿನ ಒಂದು ನಾಯಿಯಾಗಿತ್ತು. 1924 ಟೋಕಿಯೋ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇಸೆಬೇರೋ ಯೊಯೋನೋ ಅನ್ನುವ ಒಬ್ಬ ವ್ಯಕ್ತಿ ಈ ನಾಯಿಯನ್ನು ಟೋಕಿಯೋಗೆ ಕರೆತರುತ್ತಾನೆ, ಅದನ್ನು ಸಾಕಲು ಶುರು ಮಾಡ್ತಾನೆ. ಈ ಹಚಿಕೋ ನಾಯಿಯು ಆತನ ಮುದ್ದಿನ ನಾಯಿಯಾಗಿತ್ತು. ಇನ್ನು ಈ ನಾಯಿ ತನ್ನ ಮಾಲೀಕನನ್ನು ಎಷ್ಟು ಹಚ್ಚಿಕೊಂಡಿತ್ತು ಅಂದರೆ, ಪ್ರತಿದಿನ ಆತ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಆತನನ್ನು ಕಳುಹಿಸಿಕೊಡಲು ರೈಲು ನಿಲ್ದಾಣಕ್ಕೆ ಹೋಗುತ್ತಿತ್ತು ಹಾಗೂ ಆತ ವಾಪಸ್ ಬರುವ ತನಕ ಕೂಡ ಆತನಿಗೋಸ್ಕರನೇ ಅಲ್ಲೇ ಕಾದು ಕುಳಿತಿರುತ್ತಿತ್ತು. ಆದರೆ 1925 ಮೇರಂದು ಈ ನಾಯಿಯ ಮಾಲೀಕ ಆ ಒಂದು ಸಂಜೆ ಹಿಂತಿರುಗೋದಿಲ್ಲ. ಹೌದು, 1925 ಮೇ ತಿಂಗಳಲ್ಲಿ ಒಂದು ದಿನ ವಿಶ್ವವಿದ್ಯಾನಿಲಯದಲ್ಲಿ ಹಚಿಕೋನ ಒಡೆಯ ಇಸಬೇರೋ ಯೊಯೋನೋಗೆ ಪಾರ್ಶ್ವವಾಯು ತುತ್ತಾಗಿ ಸ್ಥಳದಲ್ಲಿಯೇ ತೀರಿ ಹೋಗ್ತಾರೆ. ಹಚಿಕೋ ತನ್ನ ಒಡೆಯ ಸಂಜೆ ಬರುತ್ತಾನೆ ಎಂದು ಆ ರೈಲು ನಿಲ್ದಾಣದಲ್ಲೇ ಆತನಿಗೋಸ್ಕರ ಕಾದು ಕೂರುತ್ತಿತ್ತು. ತನ್ನ ಒಡೆಯನನ್ನು ಭಾರಿ ಪ್ರೀತಿ ಮಾಡುತ್ತಿದ್ದ ಹಚಿಕೋಗೆ ಈ ವಿಷಯ ಅರ್ಥ ಆಗಲಿಲ್ಲ. ಇನ್ನು ಕೆಲವೇ ಸಮಯದಲ್ಲಿ ಆ ನಾಯಿಯನ್ನು ಬೇರೊಬ್ಬ ವ್ಯಕ್ತಿ ತೆಗೆದುಕೊಳ್ಳುತ್ತಾನೆ ಎಂದು. ಆದರೆ ಹಚಿಕೋ ಆತನಿಂದ ತಪ್ಪಿಸಿಕೊಂಡು ತನ್ನ ಹಳೆಯ ಮನೆಗೆ ವಾಪಸ್ ಬರುತ್ತೆ. ಹೀಗೆ ಕೆಲವು ಸಮಯದ ನಂತರ ತನ್ನ ಮಾಲೀಕ ಇನ್ನು ಮುಂದೆ ಮನೆಗೆ ವಾಪಸ್ ಬರುವುದಿಲ್ಲ ಎಂದು ತಿಳಿದ ಈ ಹಚಿಕೋ ತನ್ನ ಒಡೆಯನನ್ನು ನೋಡಲು ಮತ್ತೆ ರೈಲು ನಿಲ್ದಾಣಕ್ಕೆ ಹೋಗುತ್ತೆ. ಹೀಗೆ ಪ್ರತಿ ಬಾರಿ ತನ್ನ ಒಡೆಯ ಬರೆದಿದ್ದನ್ನು ನೋಡಿ ವಾಪಸ್ ಬರುತ್ತಿದ್ದ ಈ ಹಚಿಕೋವನ್ನು ನೋಡಿ ಅಲ್ಲಿನ ಜನರು ಕಣ್ಣೀರು ಹಾಕ್ತಾರೆ. ಪ್ರತಿದಿನ ತನ್ನ ಮಾಲೀಕ ಬರುತ್ತಾನೆ ಎಂದು ರೈಲು ನಿಲ್ದಾಣಕ್ಕೆ ಹೋಗುತ್ತಿದ್ದ ಈ ಹಚಿಕೋ ಕೊನೆಗೆ ರೈಲು ನಿಲ್ದಾಣವೇ ಹಚಿಕೋನ ಶಾಶ್ವತವಾದ ವಾಸಸ್ಥಳ ಆಗುತ್ತೆ. ಅದು ಅಲ್ಲಿದ್ದ ಪ್ರಯಾಣಿಕರ ಗಮನವನ್ನು ಕೂಡ ಸೆಳೆಯಲು ಪ್ರಾರಂಭವಾಗುತ್ತೆ. ಹಚಿಕೋ ತನ್ನ ಒಡೆಯನಿಗಾಗಿ ಪ್ರತಿದಿನ ಈ ರೈಲು ನಿಲ್ದಾಣಕ್ಕೆ ಬರುತ್ತಿರುವ ದೃಶ್ಯ ಅಲ್ಲಿನ ಜನರಿಗೆ ತಿಳಿದಾಗ ಅವರು ಹಚಿಕೋವನ್ನು ಅಪ್ಪಿಕೊಂಡು ಕಣ್ಣೀರು ಹಾಕ್ತಾರೆ. ಹಚಿಕೋ ದಿನಾಲೂ ಇಲ್ಲಿಗೆ ಬರುತ್ತೆ ಎಂದು ತಿಳಿದ ಅಲ್ಲಿನ ಕಾಯಂ ಪ್ರಯಾಣಿಕರು ಕೂಡ ಹಚಿಕೋಗೆ ತಿನ್ನಲು ಆಹಾರವನ್ನು ಕೂಡ ನೀಡ್ತಾರೆ. ಇದು 10 ತನಕ ಮುಂದುವರಿಯುತ್ತೆ. ಆದರೆ ಹಚಿಕೋ ಮಾತ್ರ ಒಂದು ದಿನ ಕೂಡ ತಪ್ಪಿಸದೆ ತನ್ನ ಒಡೆಯ ಬರುತ್ತಿದ್ದ ಅದೇ ಸಮಯಕ್ಕೆ ರೈಲು ನಿಲ್ದಾಣಕ್ಕೆ ನಿಖರವಾಗಿ ಬರುತ್ತಿತ್ತು. ಈ ಹಚಿಕೋ ನಾಯಿಯ ಸ್ವಾಮಿನಿಷ್ಠೆಯನ್ನು ಮೆಚ್ಚಿ 1934 ಈ ಹಚಿಕೋ ನಾಯಿಯ ಕಂಚಿನ ಪ್ರತಿಮೆಯನ್ನು ಆ ರೈಲು ನಿಲ್ದಾಣ ಮುಂದೆಯೇ ಭವ್ಯ ಸಮಾರಂಭದಲ್ಲಿ ಅನಾವರಣ ಮಾಡಲಾಗುತ್ತೆ. ಇನ್ನು ಈ ಹಚಿಕೋ 1935 ಮಾರ್ಚ್ 8 ಆ ರೈಲು ನಿಲ್ದಾಣದ ಬೀದಿಯಲ್ಲೇ ಸತ್ತು ಹೋಗುತ್ತೆ. ಅದಕ್ಕೆ ಆಗ 12 ವಯಸ್ಸು. ತನ್ನ ಒಡೆಯನಿಗಾಗಿ 10 ಕಾದು ಕುಳಿತ ಈ ಹಚಿಕೋ ಬಾರದ ಲೋಕಕ್ಕೆ ಹೋಗುತ್ತೆ. ಹಚಿಕೋ ಸಾವನ್ನಪ್ಪಿದಾಗ ಅಲ್ಲಿನ ಜನರು ಮನ ಕರಗಿ ಅಲ್ಲಿಯೇ ಕಣ್ಣೀರು ಹಾಕ್ತಾರೆ. ಅಲ್ಲದೆ ಈ ಹಚಿಕೋದ ಅಂತ್ಯ ಸಂಸ್ಕಾರಕ್ಕೆ 100 ಜನರು ಭಾಗವಹಿಸ್ತಾರೆ. ಇನ್ನು ಹಚಿಕೋನ ಕಥೆಯನ್ನು ಆಧರಿಸಿ ಹಚಿಕೋ ದಿ ಡಾಗ್ ಅನ್ನೋ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ.